ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕೆನಡಾಗೆ ಬಂದ್ಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡು ತುಂಬ ದಿನದಿಂದ ಏನು ಸೆಟ್ ಆಗದೆ ಇರೋದಕ್ಕೆ ಲೇಟ್ ಆಯಿತು. ಸೊ ಇವತ್ತು ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಕೆನಡಾದಲ್ಲೂ ಒಂದು ದೇವಸ್ಥಾನ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವಾಗ ಮೌಂಟ್ರಿಯಲ್ದು ಶ್ರೀ ರಾಮ್ಜಿ ದೇವಸ್ಥಾನ ಹತ್ರ ಇದ್ದೀವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಈ ದೇವಸ್ಥಾನನ 1992 ಸ್ಥಾಪನೆ ಮಾಡಿದ್ದಾರೆ. ಒಳಗಡೆ ಹೋಗಿದ ತಕ್ಷಣವೇ ಸೈಡಲ್ಲಿ ಒಂದು ಜಾಗ ಅದಕ್ಕಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಅಂದರೆ ಶೂಸ್ ಎಲ್ಲ ಬಿಚ್ಚಿಟ್ಟು ಮತ್ತು ಜಾಕೆಟ್ಸ್ ಎಲ್ಲ ಇರುತ್ತಲ್ಲ ಟೊಪ್ಪಿ ಜಾಕೆಟ್ಸು ಅಂಥದ್ದೆಲ್ಲ ಬಿಚ್ಚಿಟ್ಟು ಹೋಗೋಕ್ಕಂತ ಹೇಳಿ ಒಂದು ಜಾಗ ಮಾಡಿದ್ದಾರೆ. ಈ ಬೋರ್ಡಲ್ಲಿ ಆ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರೋಗ್ರಾಮ್ಸ್ನೆಲ್ಲ ಲೀಸ್ಟಲ್ಲಿ ಹಾಕಿದ್ದಾರೆ. ಅಂದರೆ ಇಂಗ್ಲೀಷು ಮತ್ತು ಪಂಜಾಬಿ ಎರಡು ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ. ಸೊ ಒಳಗಡೆ ಹೋಗಿದ ತಕ್ಷಣವೇ ಎಲ್ಲ ದೇವ್ರದ್ದು ವಿಗ್ರಹಗಳನ್ನ ಅಲ್ಲಿಟ್ಟಿದ್ರು. ಅಂದರೆ ರಾಮ ಸೀತಾ ಕೃಷ್ಣಂದು ವಿಗ್ರಹ ಮತ್ತು ಗಣೇಶ ಸಾಯಿಬಾಬಾ ಸರಸ್ವತಿ ಎಲ್ಲ ಎಲ್ಲ ದೇವ್ರದ್ದು ವಿಗ್ರಹಗಳನ್ನೂ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಅರೌಂಡ್ ಒಂದು 12 o'clock ದೇವಸ್ಥಾನಕ್ಕೆ ನಾವು ಹೋಗಿದ್ದಿದ್ದು. ಆ ಟೈಮಲ್ಲೂ ಜನ ಇನ್ನೂ ಬರ್ತಾ ಇದ್ರು. ನಾವು ಮೌಂಟೇಲ್ಗೆ ಬಂದಮೇಲೆ ತುಂಬ ದಿನ ಆದಮೇಲೆ ತುಂಬ ಜನ ಇಂಡಿಯನ್ಸ್ನ ಒಂದೇ ಕಡೆ ನೋಡಿದ ಖುಷಿನೂ ನಮಗಾಯಿತು ಅಲ್ಲಿ. ದೇವಸ್ಥಾನದ ಒಂದು ಸೈಡಲ್ಲಿ ನಂದಿ ವಿಗ್ರಹ ಮತ್ತು ಶಿವಲಿಂಗ ಇಟ್ಟಿದ್ದಾರೆ. ಆ ಲಿಂಗಕ್ಕೆ ನಾನು ಮತ್ತು ಭೂಮಿ ಇಬ್ಬರು ನೀರಿಂದ ಅಭಿಷೇಕ ಮಾಡಿದ್ವಿ. ಕೃಷ್ಣ ತುಂಬ ನೋಟಿ ಬಾಯ್, ನೋಡಿ ತುಂಬ ಬೆಣ್ಣೆ ತುಂಬ ಎತ್ಕೊಳ್ತಾನೆ ಅವನು. ಯಾಕಂದರೆ ಅವರಮ್ಮ ಎಲ್ಲ ಮುಚ್ಚಿರ್ತಾರೆ ಅದು, ಯಾಕಂದರೆ ಅವನು ಫುಲ್ ತಿಂದ್ಬಿಡ್ತಾನೆ. ಅಂಕಲ್ ನನಗೆ ತ್ರೀಪ ಕೊಟ್ಟಿದ್ರು, ಆಮೇಲೆ ಚಾಕ್ಲೇಟ್ ಕೊಟ್ಟಿದ್ರು. ನಾನಂದೆ ಥ್ಯಾಂಕ್ ಯು ಅಂತ, ಅವು ಅಂಕಲ್ ಅಂದರು ಥ್ಯಾಂಕ್ ಯು ಅನ್ಬಾರ್ದು, ಜೈ ಶ್ರೀರಾಮ ಅನ್ಬೇಕು ಅಂತ. ಏನದು ಚಾಕ್ಲೇಟ್ ಸಿಕ್ತಾ? ಓ ಚಾಕ್ಲೇಟ್ ಸಿಕ್ತಾ? ದೇವಸ್ಥಾನದ ಹಾಲು ತುಂಬ ದೊಡ್ಡದಾಗಿದೆ. ಏನಕ್ಕಂದರೆ ಗಣೇಶ ಫೆಸ್ಟಿವಲು, ನವರಾತ್ರಿ, ದೀಪಾವಳಿ ಇಂಥ ಟೈಮಲ್ಲೆಲ್ಲ ಇವರು ತುಂಬ ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ನಡೆಸ್ತಾರೆ.
ದೇವಸ್ಥಾನ ಹೇಗಿದೆ ಅಂತ ಎಲ್ಲಾರು ನೋಡಿದ್ರಲ್ಲ. ಇದು ನಾವಿರೋ ಇವಾಗಿರೋ ಮನೆಯಿಂದ ಒಂದು 10 minutes ಡಿಸ್ಟೆನ್ಸ್ ಅಲ್ಲಿ ಇದೆ. ಚೆನ್ನಾಗಿದೆ ಅಲ್ಲಿ ತರ ನಮ್ಗೊಂದು ಫೀಲ್ ಸಿಕ್ಕಿಲ್ಲ, ಬಟ್ ಆದ್ರೂ ಪರವಾಗಿಲ್ಲ. ಇಂಡಿಯಾದಲ್ಲಿ ದೇವಸ್ಥಾನ ಹೋಗುವಾಗ ನಮ್ಗೊಂದು ಅಂದ್ರೆ ಆ ಫೀಲ್ ಸಿಗುತ್ತಲ್ಲ, ಅದು ನಮ್ಗೆ ಆಕ್ಚುಲಿ ಸಿಕ್ಕಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಸೈಲೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಇವತ್ತಿನ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.